24 ಕನ್ನಡ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಅನಂತ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರು ಆದಂತಹ ಆರ್ ಅನಂತ ಕುಮಾರ್ ಮತ್ತು ಪ್ರಶಾಂತ್ ಇವರ ಕುಟುಂಬದ ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ಅರಸೀಕೆರೆ ನಗರದ ವಾರ್ಡ್ ನಂಬರ್ 31 ನಗರಸಭೆ ಸದಸ್ಯರು ಆದ ಶ್ರೀಮತಿ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಮಾರುತಿ ನಗರದ ವಾರ್ಡ್ ಸಂಖ್ಯೆ 31 ಚಂದ್ರಶೇಖರ್ ಭಾರತೀ ಶಾಲೆಯ ಹಿಂಭಾಗ ವಾಸವಿರುವ ಪ್ರದೇಶದ ನಿವಾಸಿಯಾದ ನಾಗಮ್ಮ ಎಂಬುವರು ಈ ಹಿಂದೆ ಗುಡಿಸಲು ಮನೆಯಲ್ಲಿ ವಾಸವಿತ್ತು. ಅವರಿಗೆ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಎಸಿ ಸೀಟ್ ಮನೆಯನ್ನ ಉಚಿತವಾಗಿ ಕಟ್ಟಿಸಿಕೊಡೋದ್ರ ಮುಖಾಂತರ ಈ ದಿನ ಆ ಹೊಸ ಮನೆಯ ಕೀ ಅನ್ನ ಫಲಾನುಭವಿಗಳು ಆದಂತಹ ನಾಗಮ್ಮ ಅವರಿಗೆ ಕೊಡೋದ್ರ ಮುಖೇನ ಅನಂತ ಕುಮಾರ್ ಸರ್ ಮತ್ತು ಅವರ ಕುಟುಂಬ ವರ್ಗ ಉದ್ಘಾಟನೆ ಮಾಡಿದೆ. ಕಳೆದ ವರ್ಷ ಅಂದ್ರೆ 2023 ಇದೇ ಪ್ರದೇಶದಲ್ಲಿ ಹೊನ್ನಮ್ಮ ಎಂಬುವವರಿಗೆ ಉಚಿತವಾಗಿ ಮನೆಯನ್ನ ಕಟ್ಟಿಸಿಕೊಡಲಾಗಿತ್ತು. ಈ ಬಾರಿ ನಾಗಮ್ಮ ಅವರಿಗೆ ಮನೆಯನ್ನ ಕಟ್ಟಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಬಳಗದ ಮುಖ್ಯಸ್ಥರು ಆದ ರಮೇಶ್ ಮಾತನಾಡಿ, ಅನಂತ ಕುಮಾರ್ ಸರ್ ಮತ್ತು ಅವರ ಕುಟುಂಬ ವರ್ಗ ಸದಾಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬಂದಿದ್ದು ನಮ್ಮ ತಂಡದ ಬೆನ್ನೆಲುಬಾಗಿ ನಿಂತು ಸದಾಕಾಲ ಉತ್ತಮ ಕಾರ್ಯಗಳಿಗೆ ಸ್ಪಂದಿಸುತ್ತಾ ಬಂದಿರುತ್ತಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಹಾಗೂ ಈ ನಮ್ಮ ತಂಡದಲ್ಲಿ ಎಲ್ಲ ಒಳ್ಳೆಯ ಮನಸ್ಸುಗಳು ಒಂದಾಗಿ ಪ್ರತಿ ವರ್ಷ ಸರ್ಕಾರದ ಯಾವುದೇ ಅನುದಾನಗಳಿಗೆ ಕಾಯದೆ ಎಲ್ಲರೂ ಕೂಡ ಸೇರಿ ಪ್ರತಿ ತಿಂಗಳು ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಉಳಿತಾಯ ಮಾಡಿ ಆ ಹಣದಲ್ಲಿ ಕಳೆದ 4 ವರ್ಷಗಳಿಂದ ಸುಮಾರು 40 ಬಡ ಕುಟುಂಬಗಳಿಗೆ ಉಚಿತವಾಗಿ ಔಷಧಿಯನ್ನು ಕೊಡಿಸುತ್ತಾ ಬಂದಿತ್ತು. ಪ್ರತಿ ವರ್ಷ ಒಬ್ಬರು ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವುದು ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಲು ಪ್ರತಿ ವರ್ಷ 3 ಫಲಾನುಭವಿಗಳಿಗೆ ಟೈಲರಿಂಗ್ ಯಂತ್ರ ಕೊಡುವುದು ಹಾಗೂ ಬಡ ಕುಟುಂಬದವರು ಅಂತ್ಯ ಸಂಸ್ಕಾರಕ್ಕೆ 5,000 ರೂಪಾಯಿಗಳನ್ನು ಕೊಡುವುದು ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೆ 10,000 ಸಹಾಯಧನವನ್ನ ಕೊಡುವುದು. ಈ ರೀತಿ ಕಾರ್ಯವನ್ನ ಮಾಡಲಿಕ್ಕೆ ನಮ್ಮ ಬಳಗದ ಎಲ್ಲ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯವನ್ನ ಮಾಡುತ್ತಾ ಬಂದಿರ್ತೇವೆ. ಈ ಕಾರ್ಯಕ್ಕೆ ಸಂಬಂಧಿಸಿರುವ ನಮ್ಮ ತಂಡದ ಸ್ನೇಹಿತರಿಗೆ ಧನ್ಯವಾದಗಳು ಹೇಳಿದ್ರು. ವಾರ್ಡ್ ನಂಬರ್ 31 ನಗರಸಭೆ ಸದಸ್ಯರಾದ ಸುಜಾತ ರಮೇಶ್ ಮತ್ತು ತಂಡದವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ವರ್ಷ ನಾಗಮ್ಮ ಅನ್ನೋರಿಗೆ ಮನೆಯನ್ನ ಕಟ್ಟಿಸಿಕೊಡುವಂತ ಕಾರ್ಯಕ್ರಮ ಮಾಡಿದೀವಿ. April 13 ನಮ್ಮ ಅನಂತ್ ಕುಮಾರ್ ಸರ್ ಅವರ ಹುಟ್ಟಿದಬ್ಬ, ಆ ದಿನನೇ ಈ ಮನೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈ ದಿನ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅನಂತ್ ಕುಮಾರ್ ಸರ್ ಅವರು, ನಮ್ಮ ಪ್ರಶಾಂತ್ ಸರ್ ಅವರು ಮತ್ತು ಅವ್ರ ಕುಟುಂಬ ವರ್ಗದವರಿಗೆ ನಮ್ಮ ನಗರಸಭೆ ಸದಸ್ಯ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ. ಈ ಸಂದರ್ಭದಲ್ಲಿ ಅನಂತ ಕುಮಾರ್ ಅವರು ಮಾತನಾಡಿ, ಈ ಹೊಸ ಮನೆಯಲ್ಲಿ ನಾಗಮ್ಮ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಆದ ಸುಜಾತ ರಮೇಶ್, ಜಗನ್ನಾಥರಾಜ್, ಸಂತೋಷ್, ಗಣೇಶ್, ಶ್ರೀಧರ್, ಉಮೇಶ್ ನಾಯ್ಕ, ಕುಮಾರ್ ರವಿ, ಪವನ್, ನರೇಂದ್ರ, ಪ್ರಶಾಂತ್, ಶಫಿ ಸರ್, ರೇಷ್ಮಾ, ರಿಜ್ವಾನ್, ನಯಾಜ್, ಅಹಮದ್, ಅರುಣ್, ವಸಂತ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.